ನಮಸ್ಕಾರ ಸಮಸ್ತ ನಾಡಿನ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆ ಹೌಸ್ ಪ್ಲಾನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನೀವು ನೋಡ್ತಾ ಇರ್ಬೋದು, ಇದು ಸೈಟು ಆನವಟ್ಟಿ, ಶಿವಮೊಗ್ಗ ಡಿಸ್ಟ್ರಿಕ್ಟು ಸೊರಬ ತಾಲೂಕು. ಆನವಟ್ಟಿಯಲ್ಲಿ ಇರುವಂಥ ಸೈಟ್ ಇದು. ಆನವಟ್ಟಿ ಅನ್ನೋ ಪಟ್ಟಣ ಪಂಚಾಯತಿಯಲ್ಲಿ ಇರುವಂಥದ್ದು. ಎಕ್ಸಾಕ್ಟ್ ಲೇಔಟ್ ಹೆಸರು ನೆನಪಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ವೆಸ್ಟ್ 30 ಇದೆ, ನಾರ್ತ್ ಸೌತ್ ಬಂದುಬಿಟ್ಟು 36 ಸಮಥಿಂಗ್ ಇದೆ. ಇದು ತುಂಬ ಶಾರ್ಟ್ ಸೈಟ್ ಅಂತ ಹೇಳ್ಬೋದು. ಇದರಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ, ಅಲ್ಲಿ ಒಂದು ಫ್ಯಾಮಿಲಿ ಲಿವಿಂಗ್ ಹಾಲ್ ಇದೆ. ಇದು ಗ್ರೌಂಡ್ ಫ್ಲೋರ್ 1 BHK, ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಅಷ್ಟೇ ಇದೆ. ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಮತ್ತು ಬೆಡ್ರೂಮ್ ಇದೆ. ಇದರ ಬಜೆಟ್ ಬಂದುಬಿಟ್ಟು 60 ಲ್ಯಾಕು, 60 ಲಕ್ಷ. ನೀವು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀರಿ, ಕೆಲವರು ವಿಡಿಯೋ ಇರುತ್ತೆ 60 ಲಕ್ಷಕ್ಕೆ ಅಂಥ ಲಕ್ಸುರಿ ಮನೆ, ಇಂಥ ಲಕ್ಸುರಿ ಮನೆ, ಅದೆಲ್ಲ ಸುಳ್ಳು. ಯಾಕಂತೇಳಿದ್ರೆ ನಿಮ್ಮ ದುಡ್ಡಿಗೆ ನಿಮ್ಮ ಮನೆ ಆದರೂ ಆಗಬೇಕು. ಸುಮ್ಮನೆ ಮನೆ ಬಜೆಟ್ ಒಂದು ಹೇಳ್ಬಿಡೋದು, ಆಮೇಲೆ ಕಸ್ಟಮೈಸ್ ಏನೆಲ್ಲ ಕಸ್ಟಮೈಸ್ ಆಗಿದೆ, ಓನರ್ ಏನೆಲ್ಲ ಚೂಸ್ ಮಾಡಿದ್ದಾರೆ, ಚೂಸ್ ಮಾಡಬೇಕಾದ್ರೆ ಅವರು ಯಾವುದನ್ನ ಚಾಯ್ಸ್ ಮಾಡಿ ಮತ್ತು ರೇಟ್, ಅದರ ವೇರಿಯೇಷನ್ ಏನಾಗಿದೆ ಅದೆಲ್ಲ ಹೇಳೋದಿಲ್ಲ. ಸುಮ್ಮನೆ ಹೇಳ್ಬಿಡೋದು 60 ಲಕ್ಷಕ್ಕಾಗಿದೆ, 40 ಲಕ್ಷಕ್ಕಾಗಿದೆ ಅಂತ. ಅಲ್ಲಿ ಇಂಟೀರಿಯರ್ ಬಂದುಬಿಟ್ಟು ಮತ್ತು ಪೇಂಟಿಂಗು, ಈ ವಾಲ್ ಪೇಪರ್ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಪೇಂಟಿಂಗ್ ಅಷ್ಟೇ ಇರುತ್ತೆ ಕಾಂಟ್ರಾಕ್ಟ್ ಬೇಸಲ್ಲಿ. ವಾಲ್ ಪೇಪರ್ ಚೂಸ್ ಮಾಡಿದರೆ ಅಲ್ಲಿ ಸಪ್ರೇಟ್ ಆಗುತ್ತೆ. ಸ್ಯಾನಿಟೇರಿಯಲ್ಲಿ ಹೈಯರ್ ಪ್ರೀಮಿಯಮ್ಗೆ ಹೋದಾಗ ಚೇಂಜ್ ಆಗುತ್ತೆ. ಟೈಲ್ಸ್ ಗ್ರಾನೈಟಲ್ಲಿ ಸೆಲೆಕ್ಷನಲ್ಲಿ ಅವರು ಏನಾದರೂ ಪ್ರೀಮಿಯಮ್ಮು ಅಥವಾ ಪ್ರೀಮಿಯಮ್ ಇರುತ್ತೆ ಮೆಟೀರಿಯಲ್, ಅದರಲ್ಲೇ ತುಂಬ ಚೆನ್ನಾಗಿರುವಂಥದ್ದು ಏನಾದರೂ ಚಾಯ್ಸ್ ಮಾಡಿದಾಗ ರೇಟ್ ಜಂಪ್ ಆಗುತ್ತೆ. ಅದನ್ನೆಲ್ಲ ಏನೂ ಹೇಳಿರೋದಿಲ್ಲ, ಒಂದು ಏನು ಪ್ಯಾಕೇಜ್ ರೇಟ್ ಇರುತ್ತೆ ಫಾರ್ ಸ್ಕ್ವೇರ್ ಫೀಟಿಗೆ ಏನು ಬೀಳುತ್ತೋ ಅದನ್ನೊಂದು ಹೇಳಿಬಿಡ್ತಾರೆ. ಅವಾಗ ಇಂಟೀರಿಯರ್ ಎಲ್ಲ ಸೇರಿದಾಗ ಸಿಕ್ಕಾಪಟ್ಟೆ ಆಗುತ್ತೆ ಸ್ನೇಹಿತರೆ. ಈ ಮನೆಯಲ್ಲಿ ನಮಗೆ ಇದು 60 ಲಕ್ಷಕ್ಕಾಗಿರುವಂಥದ್ದು. ಇದರಲ್ಲಿ ಇಂಟೀರಿಯರ್ ಬಂದುಬಿಟ್ಟು 2 ಬೆಡ್ರೂಮ್ ಇಂಟೀರಿಯರ್ ಇದೆ. ಗ್ರೌಂಡ್ ಫ್ಲೋರ್ 1 ಬೆಡ್ರೂಮ್ ಇದೆ, ಫಸ್ಟ್ ಫ್ಲೋರಲ್ಲಿ 1 ಬೆಡ್ರೂಮಲ್ಲಿ ಇದೆ. ಆಮೇಲೆ ಟಿವಿ ಯೂನಿಟ್ ಇದೆ, ಮಾಡ್ಯುಲರ್ ಕಿಚನ್ ಇದೆ, ಲಿವಿಂಗ್ ಹಾಲ್ ಫಾಲ್ ಸೀಲಿಂಗ್ ಇದೆ, ಆಫೀಸ್ ಬಂದುಬಿಟ್ಟು ಇಂಟೀರಿಯರ್ ಇದೆ. ಇದರಲ್ಲಿ ಫಸ್ಟ್ ಫ್ಲೋರಲ್ಲಿ ಆಫೀಸ್ ಇದೆ, ತೋರಿಸ್ತೀನಿ ನಾನು. ಫಸ್ಟ್ ಫ್ಲೋರಲ್ಲಿ ಆಫೀಸ್ ಇದೆ, ಅದಕ್ಕೆ ಇಂಟೀರಿಯರ್ ಇದೆ. ಸೊ ಪ್ಲೈವುಡ್ ವರ್ಕು. ಇದು ಎಂಟ್ರೆನ್ಸು, ಇಲ್ಲಿ ಇದು ಮೇನ್ ಡೋರು, ಬೋರ್ವೆಲ್ ಕಾಣ್ತಾ ಇದೆಯಲ್ಲ ಅಲ್ಲಿಂದ ಮೇನ್ ಡೋರ್ ಇರುತ್ತೆ. ಇದು ಟಾಯ್ಲೆಟ್ ಫಿಟ್ ಇಲ್ಲಿದೆ, ಇದು ಟಾಯ್ಲೆಟ್ ಫಿಟ್ಟು. ಅಲ್ಲಿ ನೋಡ್ತಾ ಇರೋದು ಅದು ಹೈಟಲ್ಲಿ ಮೇನ್ ಡೋರ್ ಮುಂದೆ ಫ್ರಂಟಲ್ಲಿ ಕಾಣ್ತಾ ಇದೆ, ಬೋರ್ವೆಲ್ ಇದೆ. ಬೋರ್ವೆಲ್ ಪಕ್ಕ ಇರೋದೆ ವಾಟರ್ ಟ್ಯಾಂಕು, ಒಳಗಡೆ ತನಕ ಹೋಗಿದೆ ವಿಷಯನದಲ್ಲಿ. ಇದು ಸ್ಟೇರ್ ಕೇಸ್ ಬಂದುಬಿಟ್ಟು ಆಫೀಸಿಗೆ ಹೋಗೋಕ್ಕೆ ಮತ್ತು ಮೇಲ್ಗಡೆ ಇರೋ ಒಂದು ಬೆಡ್ರೂಮ್ಗೆ ಹೋಗೋಕ್ಕೆ ಮಾಡಿರುವಂಥದ್ದು. ಇದೆಲ್ಲ ಎಲಿವೇಷನ್ 3D ಕೂಡ ತೋರಿಸಿರ್ತೀನಿ ನನ್ನ ವಿಡಿಯೋದಲ್ಲಿ, ನೋಡ್ಬೋದು. ಗಾಳಿ ಬೀಸ್ತಾ ಇದೆ, ಸ್ವಲ್ಪ ಮಳೆನೂ ಬರ್ತಾ ಇದೆ, ರೋಡೆಲ್ಲ ನೋಡ್ತಾ ಇರ್ಬೋದು. ಇದು ಮೇನ್ ಡೋರು, ತೋರಿಸ್ತೀನಿ ನಾನು. ಇದು ಮೇನ್ ಡೋರು, 5.5 ಫೀಟ್ ವಿಡ್ತ್ ಇದೆ, 7 ಫೀಟ್ ಹೈಟ್ ಇದೆ. ಸೊ ಇದು 3.5 ಫೀಟ್ ಇದು ಮೇನ್ ಡೋರ್ ಬರುತ್ತೆ, ಮತ್ತೊಂದು ಸೈಡ್ ವೆಂಟಿಲೇಟರ್ ಲಾಂಗ್ ಗ್ಲಾಸ್ ಬರುತ್ತೆ. ರೈಟ್ ಸೈಡಿಗೆ ಕಾಣ್ತಾ ಇರೋ ಜಾಗದಲ್ಲಿ ವರ್ಟಿಕಲ್ ಪರ್ಗೋಲ ಬರುತ್ತೆ ಈ ಸೈಡು. ಸೊ ಲಿವಿಂಗ್ ಹಾಲಲ್ಲಿ 4 ವಿಂಡೋ ಇದೆ. ಇದು ಕೆಳಗಡೆ ಗೋಡೆ ಕಟ್ಟಿಲ್ಲ, ಕಟ್ತಾರೆ. ಇದು ನಾರ್ತ್ ಫೇಸಲ್ಲಿ ಬರುವಂಥ ವಿಂಡೋಗಳಿದು. ವಿಂಡೋಗಳು ಲಿಂಟಲ್ಲಿ ಬಂದುಬಿಟ್ಟು 8 ಫೀಟಿಗಿದೆ. ಸೋಫಾ ಸೆಟ್ ಎಲ್ಲ ಇಟ್ಟಾಗ 2.5 ಇಂದ 3 ಫೀಟ್ ಕ್ಲೋಸ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಉಳಿದಿರೋ 5 ಫೀಟ್ ಏನಿದೆ ಅಲ್ಲ, 6 ಫೀಟ್ ಹೈಟು, 2 ಫೀಟ್ ವಾಲ್ ಬರುತ್ತೆ, ಆಮೇಲೆ 6 ಫೀಟ್ ವಿಂಡೋ ಬರುತ್ತೆ, ಇದಕ್ಕೆ ಹೈಟ್ 6 ಫೀಟ್ ಇರುತ್ತೆ ಅಲ್ಲ. ಟಿವಿ ಯೂನಿಟ್ ಬಂದುಬಿಟ್ಟು ಸ್ಟೇರ್ಕೇಸ್ ಕೆಳಗಿರುತ್ತೆ, ನೋಡ್ತಾ ಇರ್ಬೋದು. ಇದು ಜಿಗ್ಜಾಗ್ ಸ್ಟೇರ್ಕೇಸು. ಪೂಜಾ ರೂಮು, ಕಿಚನ್ನು, ಕಿಚನಿಂದ ಹೊರಗಡೆ ವರ್ಕ್ ಏರಿಯಾಗೆ ಸ್ವಲ್ಪ ಜಾಗ ಇದೆ, ಒಂದು 2 ಫೀಟ್ ಇದೆ. ಅದರಲ್ಲಿ ನೋಡ್ಬೇಕು ಏನೆಲ್ಲ ಮಾಡ್ತಾರೆ, ಮಾಡ್ಬೋದು ಅಂತ. ಈಸ್ಟಿಗೆ ಒಂದು ವಿಂಡೋ ಕಿಚನ್ಗೆ, ಸೌತಿಗೆ ಒಂದು ವಿಂಡೋ ಕಿಚನ್ಗೆ,
ಕಿಚನ್ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಸೊ ಡೈನಿಂಗ್ ಇಲ್ಲಿ ಹಾಕ್ಕೊಳ್ಬೋದು, ಸ್ವಲ್ಪ ಸ್ಪೇಸ್ ಇರುತ್ತೆ. ಫ್ರಿಜ್ ಪಾಯಿಂಟ್ ಇಲ್ಲಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡ್ರಾಯಿಂಗ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ. ಇದು ಟ್ವಿನ್ ಒನ್ ಬಾತ್ರೂಮ್ ಮಾಡ್ಕೊಂಡಿದ್ದಾರೆ. ಇದು ಕ್ಲೈಂಟ್ ರಿಕ್ವೈರ್ಮೆಂಟ್ ಇದ್ದಿದ್ದು. ಇದು ಬೆಡ್ರೂಮ್ ಡೋರು, 3 ಫೀಟು ಸೆಂಟ್ರ್ 7 ಫೀಟು ಲಾಫ್ಟು. ಸೌತಿಗೆ ಒಂದು ವಿಂಡೋ, ಲಾಫ್ಟ್ ಕೆಳಗಡೆ ವಾರ್ಡ್ರೋಬ್ ಬರುತ್ತೆ. ವೆಸ್ಟಿಗೊಂದು ವಿಂಡೋ, ಸೌತ್ ಹೆಡ್ಡು, ನಾರ್ತ್ ಲೆಗ್ ಬರುತ್ತೆ. ಸೊ ಕ್ವಾಟ್ಸ್ ಪೊಸಿಷನ್ನು ಸೌತ್ ಆ್ಯಂಡ್ ನಾರ್ತು. ಇದು ಟಾಯ್ಲೆಟ್ ಬಾತ್ರೂಮಿಗೆ ಮತ್ತೊಂದು ಡೋರ್ ಬೆಡ್ರೂಮಿಂದ. ಸೊ 2-in-1 ಕಾರ್ನರ್ ಡ್ರೆಸ್ಸಿಂಗ್ ಟೇಬಲು. ಪೂಜ ರೂಮ್ಗೆ ಮೇಲ್ಗಡೆ ಇನ್ನೂ ಸ್ಲ್ಯಾಬ್ ಗಿಬಿ ಏನು ಹಾಕಿಲ್ಲ. ಸೊ ಅದಕ್ಕೆ ಒನ್ ಸೈಡ್ ಕಾರ್ನರಲ್ಲಿ ರೂಫಿಂಗ್ ಮಾಡೋ ಪ್ಲ್ಯಾನ್ ಇದೆ. ಸ್ಟೇರ್ಕು ಸತ್ಕೊಂಡು ಬಂದರೆ ಒಂದು ವಿಂಡೋ ವೆಸ್ಟಿಗೆ. ಓನರ್ ಫಸ್ಟು ಇದು ಡೂಪ್ಲೆಕ್ಸ್ ಚೂಸ್ ಮಾಡಿದ್ರು, ಆಮೇಲೆ ಡೂಪ್ಲೆಕ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಆ ಜಾಗದಲ್ಲಿ ಮತ್ತೊಂದು ಬೆಡ್ರೂಮ್ ಬಂತು, ಹಾಗಾಗಿ ಸ್ವಲ್ಪ ಕಾಲಮ್ ಪೊಸಿಷನ್ ಆಚೆ ಈಚೆ. ಸೊ ಆಫ್ಟರ್ ಏನಾದರೂ ಪ್ಲ್ಯಾನ್ ಆಗಿ ವರ್ಕ್ ಸ್ಟಾರ್ಟ್ ಆದಮೇಲೆ ಚೇಂಜ್ ಮಾಡಿದ್ರೆ ಈ ಥರ ಎಲ್ಲ ಮಿಸ್ಟೇಕ್ಸ್ ಆಗ್ತವೆ. ಇದು ಡೂಪ್ಲೆಕ್ಸ್ ಇದ್ದ ಜಾಗದಲ್ಲಿ ಅವ್ರು ಬೆಡ್ರೂಮ್ ತೊಗೊಂಡಿರೋದು. ಇದಕ್ಕೆ ಯಾವುದೇ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇರೋದಿಲ್ಲ. ಸ್ಟೇರ್ ಕೇಸನ್ನು ಹತ್ಕೊಂಡು ಬಂದ ತಕ್ಷಣ ಇಲ್ಲಿ ನೋಡ್ತಾ ಇರೋದು ರೈಟ್ ಸೈಡು ಆಫೀಸು, ಲೆಫ್ಟು ಬೆಡ್ರೂಮು, ಇದು ಬಾಲ್ಕನಿಗೆ. ಸೊ ಹೆಂಗಿದೆ ಅಂತೇಳಿದ್ರೆ ಅದು ಬಾಲ್ಕನಿ, ಆಲ್ ಕಡೆಯಿಂದ ಆಫೀಸಿಗೆ ಒಳಗಡೆಯಿಂದ ಎಂಟ್ರಿ ಆಗುವಂಥದ್ದು. ಆಫೀಸಿದು ಫುಲ್ಲು ಡೋರ್ ವಿತ್ ವಿಂಡೋ ಬರುತ್ತೆ. ಇದು ಡೋರ್ ವಿತ್ ವಿಂಡೋ ಬರುತ್ತೆ, ಹಾಗೆ ಫುಲ್ ಓಪನ್ ಇಟ್ಟಿದ್ದೀವಿ ನಾವು. ಸೈಡ್ಸ್ನ ಆಮೇಲೆ ಕಟ್ಬೋದು ಅಂತೇಳಿ. ಇದು ಆಫೀಸು, 4.5 ಫೀಟು ಬಾಲ್ಕನಿ. ಹೊರಗಡೆಯಿಂದನೇ ಸ್ಟೇರ್ ಕೇಸು ಆಫೀಸಿಗೆ ಬರಲಿಕ್ಕೆ. ಆ ಕೆಳಗಡೆಯಿಂದ ತೋರಿಸ್ತೀನಿ ನಾನು. ಸ್ಟೇರ್ ಕೇಸಿಂದ ಈ ಕಡೆ ಇರೋದು ಫ್ಯಾಮಿಲಿ ಲಿವಿಂಗ್ ಹಾಲು. ವಿಂಡೋಗಳನ್ನೆಲ್ಲ ತುಂಬ ದೊಡ್ಡದಾಗಿ ಕೊಟ್ಟಿದ್ದೀವಿ. ಕಾಮನ್ ಟಾಯ್ಲೆಟ್ ಬಾತ್ರೂಮ್. ಇದು ಒಂದು ಬೆಡ್ರೂಮು. ಇವರು ನಮ್ಮ ಎಲೆಕ್ಟ್ರಿಷಿಯನ್ ಆ್ಯಂಡ್ ಪ್ಲಂಬರು, ಪ್ರೊಫೆಷ್ನಲ್ ವರ್ಕರು, ಮಂಗ್ಳೂರು ಎಕ್ಸ್ಪರ್ಟು, ದಕ್ಷಿಣ ಕನ್ನಡ ಮಂಗ್ಳೂರು ಎಕ್ಸ್ಪರ್ಟು. ನೋಡ್ಬೋದು ಕಂಪ್ಲೀಟಾಗಿ ಜಿಗ್ ಜಗ್ ಸ್ಟೇರ್ ಕೇಸೇ ಮಾಡಿದ್ದೀವಿ. ಜಿಗ್ ಜಗ್ ಸ್ಟೇರ್ ಕೇಸ್ ಮಾಡೋಕ್ಕೆ ಸ್ವಲ್ಪ ಸ್ಟೀಲ್ ಎಲ್ಲ ಜಾಸ್ತಿ ಹೋಗ್ತದೆ. ಫಸ್ಟ್ ಏನು ನಾವು ರೇಟ್ ಒಂದು ಕನ್ಫರ್ಮ್ ಮಾಡಿರ್ತೀವಿ ಅಥವಾ ಒಂದು ಬಜೆಟಿನ ಒಂದು ಪ್ಯಾಕೇಜನ್ನು ಫ್ರೀಸ್ ಮಾಡಿರ್ತೀವಿ, ಅದರಲ್ಲಿ ಇದೆಲ್ಲ ಇರೋದಿಲ್ಲ. ಬಟ್ ಓನರ್ ಬೇಕು ಬೇಕು ಅಂತ ಹೇಳಿದರು, ನಮ್ಮ ಖುಷಿಗೂ ಮಾಡಿದ್ದೀವಿ, ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಅಂತ ಹೇಳಿಲ್ಲ, ಮಾಡಿಲ್ಲ. ಮೊದಲು ಸ್ವಲ್ಪ ಪ್ಲ್ಯಾನ್ ಚೇಂಜ್ ಇತ್ತು, ಒಳಗಡೆಯಿಂದನೇ ಸ್ಟೇರ್ಕೇಸ್ ಹೇಳಿದರು. ನಂತರ ಬೇಡ ಕಂಪ್ಲೀಟ್ ಹೊರಗಡೆನೇ ಬಂದು ಹೇಳಿದರು. ಇದು ಶಾಸ್ತ್ರಿಗಳ ಮನೆ, ಹಿಂಗಾಗಿ ಪೂಜೆಗೆ ಯಾರಾದರೂ ಹುಡುಗರಿಂದ ಚೆಕ್. ಇದೊಂದು ಬೆಡ್ರೂಮು, ಕಾಮನ್ ಟಾಯ್ಲೆಟ್ ಬಾತ್ರೂಮು. ಬೆಡ್ರೂಮ್ ಎಲ್ಲ ದೊಡ್ಡದಿದೆ. ನಮ್ಮಲ್ಲಿ ಗೋಡೆ ಆಲ್ಮೋಸ್ಟ್ ಲ್ಯಾಟ್ರಿನ್ ಸ್ಟೋನಲ್ಲೇ ಮಾಡೋದು, ಕೆಂಪು ಕಲ್ಲು ಜಮ್ಮಿಟ್ಗೆ ಅಂತ ಹೇಳ್ತೀವಲ್ಲ ಅದರಲ್ಲಿ. ನೀವು ಉಳಿದಿರೋ ಜಾಗದಲ್ಲಿ ಸ್ವಲ್ಪ ಬಟ್ಟೆ ತೊಳೆಯೋಕ್ಕೆ ಅದು ಇದು ಮಾಡ್ಬೋದು. ಸ್ವಲ್ಪ ಅದಕ್ಕೆ ಇದಕ್ಕೆ ಲಿಂಕ್ ಮಾಡಿ ಶೀಟ್ ಹಾಕ್ಬಿಟ್ರೆ, ಅದಕ್ಕೆ ಇದಕ್ಕೆ ಲಿಂಕ್ ಮಾಡಿ ಶೀಟ್ ಹಾಕ್ಬಿಟ್ರೆ ಇಲ್ಲಿ ಉಳಿದಿರೋ ಇಷ್ಟು ಜಾಗದಲ್ಲಿ ಬಟ್ಟೆ ತೊಳೆಯೋಕ್ಕೆ ವ್ಯವಸ್ಥೆ ಮಾಡ್ಬೋದು. ಆ ಸ್ಲ್ಯಾಬಿಂದ ಈ ಸ್ಲ್ಯಾಬಿಗೆ ಲಿಂಕ್ ಮಾಡಿಬಿಟ್ರೆ ಶೀಟನ್ನು ಏನಾದ್ರು ಹಾಕಿದರೆ ಇವರು ಬಟ್ಟೆನ ಡ್ರೈ ಮಾಡೋಕ್ಕೆ ಕೂಡ ಒಣಗಿಸೋಕ್ಕೆ ಕೂಡ ಹಾಕ್ಬೋದು. ಉಳಿದಿರೋ ಜಾಗ ಓಪನ್ ಪ್ಲೇಸ್ ಆಗಿ ಇವರಿಗೆ ಸ್ಪೇಸ್ ಸಿಗುತ್ತೆ ಫಂಕ್ಷನ್ಗೆ ಏನಾದ್ರು ಮಾಡೋಕ್ಕೆ. ಎಲ್ಲ ಎಲಿವೇಷನ್ ಮಾರ್ಕ್ಗಳು, ಇದರ 3D ಇದೆ, 3D ಸಮೇತ ಹಾಕ್ತೀನಿ.
ಸ್ನೇಹಿತರೆ ಈವರೆಗೂ ನೀವು ಹೌಸ್ ಪ್ಲಾನ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಈ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ನಾನು ನಿಮಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಗ್ಗೆ ಆಗಿರ್ಬೋದು, ಬಜೆಟೆಡ್ ಹೌಸ್ಗಳಾಗಿರ್ಬೋದು, ಬಜೆಟಲ್ಲಿ ಯಾವ್ಯಾವ ರೀತಿ ಬಜೆಟಲ್ಲಿ ಮನೆಗಳನ್ನು ಕಟ್ಕೊಳ್ಬೋದು, ಮನೆ ಈ ಥರನೇ ಕಟ್ಟಬೇಕು, ಈ ದುಡ್ಡಲ್ಲೇ ಕಟ್ಟಬೇಕಂತೇಳಿ ಅನ್ನೋದೆಲ್ಲ ತುಂಬ ಸಿಂಪಲ್ಲಾಗಿ ಕೂಡ ಕಟ್ಬೋದು ಕೂಡ, ಮತ್ತು ತುಂಬ ಸೇಫ್ಟಿ ಆಗಿರುವಂಥ ಮನೆಗಳನ್ನ ಕಟ್ಕೊಳ್ಬೋದು ಕಡಿಮೆ ಬಜೆಟಲ್ಲಿ. ಮಧ್ಯಮದ ವರ್ಗದವ್ರಿಗೆ, ಮಧ್ಯಮ ವರ್ಗದವ್ರಕ್ಕಿಂತ ಕಂಪ್ಲೀಟ್ ಕೆಳಗಡೆ ಇರೋರಿಗೆ, ಈಗ ಗೌರ್ಮೆಂಟ್ ಮನೆಗಳನ್ನೇ ಅವಲಂಬಿತ ಆಗಿರುವಂಥವ್ರು ಕೂಡ ಒಂದು ಒಳ್ಳೆ ರೀತಿ ಮನೆಗಳನ್ನ ಕಟ್ಕೊಳ್ಬೋದು. ಸೊ ಅವರಿಗೆಲ್ಲ ನಾನು ಕೆಲವೊಂದು ಪ್ಲ್ಯಾನ್ ಡೀಟೇಲ್ಸ್ನೆಲ್ಲ ಕಳ್ಕೊಡ್ತೀನಿ, ನಾನು ಆ ಡಿಸೈನ್ಸ್ನ ಎಕ್ಸ್ಪ್ಲೇನ್ ಎಲ್ಲ ಮಾಡ್ತೀನಿ, ನಾನು ಮೆಟ್ರಿಯಲ್ ಯಾವ ಥರ ಮೆಟ್ರಿಯಲ್ ಹೋದ್ರೆ ಏನು ಕಾಸ್ಟ್ ಬರುತ್ತೆ ನಿಮಗೆ ಅಂತ ಹೇಳಿ. ಹಾಗೆ ಸ್ನೇಹಿತರೆ, ನನ್ನ ಕೆಲಸಗಳೆಲ್ಲ ಹಾವೇರಿ ತನಕ ಇದೆ, ಬಾಗಲಕೋಟೆ ಬಾದಾಮಿ ತನಕ ಇದೆ, ಯಾನುಟ್ಟಿ ಭಾಗದಲ್ಲಿದೆ, ಜಡೆ ಭಾಗದಲ್ಲಿದೆ, ಉತ್ತರ ಕನ್ನಡ ಶಿರ್ಸಿಯಿಂದ ಹಿಡಿದು ಬನವಾಸಿವರೆಗೂ ನನ್ನ ಕೆಲಸಗಳಿದ್ದಾವೆ. ಸ್ನೇಹಿತರೆ, ನಿಮಗೆ ಪ್ಲ್ಯಾನು ಕನ್ಸ್ಟ್ರಕ್ಷನ್ ಬಗ್ಗೆ, ಈ ನನ್ನ ಸುತ್ತಮುತ್ತಲು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಪ್ಲ್ಯಾನ್ ಮತ್ತು ಕನ್ಸ್ಟ್ರಕ್ಷನ್ ಬಗ್ಗೆ ಏನಾದರೂ ಐಡಿಯಾಸ್ ಬೇಕಾಗಿದ್ದರೆ ಅಥವಾ ಮನೆಗಳನ್ನ ಕಟ್ಟಿಕೊಡ್ಬೇಕು ಅಂತ ಹೇಳಿದ್ರೆ ಕೂಡ ಕಟ್ಟಿಕೊಡ್ತೀವಿ. ನಮಸ್ಕಾರ ಸ್ನೇಹಿತರೆ.